ಪ್ರಾತಃಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ, ಎಲ್ಲಾ ಲಿಂಗ ಪ್ರಭುಗಳನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಎನ್ನ ಆರಾಧ್ಯ ಗುರುಗಳಾಗಿರುವಂತಹ ಲಿಂಗೈಕೇಶ ಕಚೇರಿ ಶಿವಯೋಗಿ ಸಿದ್ದರಾಮೇಶ್ವರ ಪ್ರಭುಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಪರಮ ಪೂಜ್ಯ ಚೆನ್ನವೀರ ಶಿವಯೋಗಿಗಳ 57ನೆಯ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭದಲ್ಲಿ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತ ಇಂದು ಈ ಕಾರ್ಯಕ್ರಮದ ಕಾರಣೀಪುರುಷರು ಆಗಿರುವಂತ ಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಕೂಡ ಶರಣಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಶೀನರಾಗಿರುವಂತಹ ಪರಮ ಪೂಜ್ಯ ಬಂಗಲಾದಯ ಪೂಜ್ಯರಲ್ಲಿ ಕೂಡ ಶರಣಗಳನ್ನು ಸಮರ್ಪಿಸಿ ಇಂದು ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಶೀನರಾಗಿರುವಂತಹ ಈ ಭಾಗದ ಶಾಸಕರು, ಶ್ರೀಮಠದ ಆತ್ಮೀಯ ಸಂಪತ್ತರು, ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಬಿ ನಾರಾಯಣ ಅವರಲ್ಲಿ, ಶ್ರೀಮಠದ ಆತ್ಮೀಯ ಸದ್ಭಕ್ತರು, ರಾಜ್ಯದ ಮಾಜಿ ಸಚಿವರು, ಹೋಮನಾಭದ ಕ್ಷೇತ್ರದ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಹೋಮನಾಭದ ಅವರಲ್ಲಿ, ಇವತ್ತು ಬೀದರ್ ಜಿಲ್ಲೆಯ ಲೋಕಸಭಾ ಸದಸ್ಯರು ಆಗಿರುವಂತಹ ಭಗವಂತ ಕೋವ ಅವರಲ್ಲಿ, ಚಂದ್ರಶೇಖರ್ ಪಾಟೀಲ್ ಅವರಲ್ಲಿ, ಇವತ್ತು ಮಲ್ಲಿಕಾರ್ಜುನ್ ಕೋಬಾ ಅವರಲ್ಲಿ, ರೇವುನಾಯಕ್ ಬೆಳಂಗಿಯವರಲ್ಲಿ, ಈ ಸಮಾರಂಭದಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದಾರೆ. ವೇದಿಕೆ ಮೇಲೆ ಆಶ್ರಮಗಳಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ, ಸಂಗೀತ ಸೇವೆಯನ್ನು ನೀಡಿರುವಂತಹ ಶಿವಶಂಕರ್ ಬಿರಾದರ್ ಅವರಲ್ಲಿ, ನಿರೂಪಣೆಯನ್ನು ಮಾಡಿರುವಂತಹ ನಮ್ಮೆಲ್ಲ ನಿರೂಪಕರಲ್ಲಿ, ಇವತ್ತು ಈ ಸಮಾರಂಭದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಅಭಿಮಾನದಿಂದ ಪಾಲ್ಗೊಂಡಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ. ಪೂಜ್ಯ ಚೆನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 57ನೆಯ ವರ್ಷದ ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಇದೆ. ಬಹುಶಃ ಇವತ್ತಿನ ಈ ಬಸವ ಕಲ್ಯಾಣ ನಗರದಲ್ಲಿ ನಡೆದಿರುವಂತ ಪೂಜ್ಯ ಚೆನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಹುಟ್ಟುಹಬ್ಬ ಈ ವೈಭವದ ಈ ಬೆಳಗ್ಗೆ ಈ ವೇದಿಕೆ ಇಲ್ಲಿ ಸೇರಿರುವಂತಹ ಭಕ್ತ ಸ್ತೋಮ ನೋಡಿದಾಗ ನಾವ್ಯಾರೂ ಕೂಡ 12ನೇ ಶತಮಾನದ ಅನುಭವ ಮಂಟಪವನ್ನ ಪ್ರತ್ಯಕ್ಷವಾಗಿ ಕಣ್ಣಿಂದ ನಾವ್ಯಾರೂ ಕೂಡ ನೋಡಿಲ್ಲ. ಅನುಭವ ಮಂಟಪ ಇತ್ತು ಬಸವಣ್ಣನವರ ಒಂದು ಕಾಲದಲ್ಲಿ. ಅನೇಕ ಶರಣರು ಈ ಬಸವ ಕಲ್ಯಾಣ ನಾಡಿನಲ್ಲಿ ತಮ್ಮ ಅನುಭವವನ್ನು ನಡೆಸ್ತಾ ಇದ್ರು ಅನ್ನುವಂಥ ಇತಿಹಾಸವನ್ನು ಕೇಳಿದೆ. ಆದರೆ ಇವತ್ತು ಈ ಬಸವ ಕಲ್ಯಾಣ ನಗರದಲ್ಲಿ ನಾವು ಹಿಂದೆ ನೋಡಲಾರದಂಥ ಅನುಭವ ಮಂಟಪವನ್ನು 21ನೆಯ ಶತಮಾನದಲ್ಲಿ ಪೂಜ್ಯ ಚೆನ್ನವೀರ ಶಿವಯೋಗಿಗಳ, ಚೆನ್ನವೀರ ಶಿವಾಚಾರ್ಯರ ಈ 57ನೆಯ ಹುಟ್ಟುಹಬ್ಬವನ್ನು ನೋಡಿದ್ರೆ ಅಂದು ಅನುಭವ ಮಂಟಪ ಹೀಗಿರಬೇಕು ಅನ್ನುವಂಥ ಕಲ್ಪನೆ ನಮ್ಮೆಲ್ಲರಿಗೂ ಆಗ್ತದೆ. ಪೂಜ್ಯ ಮಹಾಸ್ವಾಮಿಗಳು ಅತ್ಯಂತ ಸರಳ ಜೀವಿಗಳು, ಎಲ್ಲರನ್ನ ಅಪ್ಪಿಕೊಂಡು
ಪ್ರೀತಿಯಿಂದ ಕಾಣುವಂತಹ ಪೂಜ್ಯ. ಅವರ 57ನೇ ವರ್ಷದ ಹುಟ್ಟುಹಬ್ಬ. ನಾನು ಈ ಅಂಕಿಯನ್ನ ನೋಡಿ ಬಂದ ತಕ್ಷಣ ಪೂಜ್ಯರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳುವುದರ ಮುಖಾಂತರ ನಾನು ಹೇಳಿದೆ, ನೀವು 57ರವರು ಕಾಣ್ತಾ ಇಲ್ಲ, ನೀವು 27ರವರು ಕಾಣ್ತಾ ಇದ್ದೀರಿ. ಅವರ ಮುಖದ ಮೇಲೆ ಇರ್ತಕ್ಕಂಥ ತೇಜಸ್ಸು, ಅವ್ರಿಗೆ ಯಾರು ಕೂಡ ಇಷ್ಟು ವಯಸ್ಸಾಗಿದೆ ಅಂತಂದ್ರೆ ನಂಬಬೇಕಾಗುದಿಲ್ಲ. ಯಾಕಂದ್ರೆ ಯಾರ ಮುಖದ ಮೇಲೆ ಆ ತೇಜಸ್ಸು ಬರಬೇಕು ಅಂತಂದ್ರೆ ಮನಸ್ಸಿನಲ್ಲಿ ಒಳ್ಳೆ ಭಾವನೆಗಳಿರ್ಬೇಕು, ಬಂದಂತವರಿಗೆ ಅತ್ಯಂತ ಪ್ರೀತಿಯಿಂದ ಅಪ್ಪಿಕೊಳ್ಳುವಂತ ಗುಣ, ಎಲ್ಲರೂ ನನ್ನವರು, ಈ ಎಲ್ಲರೂ ನಮ್ಮವರು ಅನ್ನುವಂತ ಭಾವನೆ ಯಾರಲ್ಲಿ ಇರ್ತದೆ, ಅವರು ವಯಸ್ಸು 100 ಆದರೂ ಕೂಡ 20ರ ಹರಿಯದ ಮಗುವಿನಂತೆ ಅವರ ಮುಖದ ಮೇಲೆ ಲಕ್ಷಣವನ್ನು ಇರ್ತದೆ. ಆ ತರ ಪರಮ ಪೂಜ್ಯರು ಇವತ್ತು ಇಷ್ಟು ವಯಸ್ಸಾಗಿದೆ ಅಂದ್ರೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅವರಲ್ಲಿರುವಂತ ಒಳ್ಳೆಯತನ, ಅವರಲ್ಲಿರತಕ್ಕಂಥ ಸಮಾಜದ ಕಳಕಳಿ, ಯಾವತ್ತೂ ಕೂಡ ಈ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು, ಏನಾದರೂ ಕೊಡುಗೆಯನ್ನ ಕೊಡಬೇಕು ಅನ್ನುವಂಥ ನಿಸ್ವಾರ್ಥ ಭಾವನೆಯ ಜೀವನ ಯಾವ ವ್ಯಕ್ತಿದಾಗಿರ್ತದೆ, ಆ ವ್ಯಕ್ತಿ ಇದ್ದಾಗೂ ಕೂಡ ಇಳಿದಿದ್ರೂ ಕೂಡ ಅವರ ಹೆಸರು ಅಜರಾಮರವಾಗಿ ಉಳಿಯುತ್ತದೆ ಅನ್ನುವಂಥದಕ್ಕೆ ಇವತ್ತು ಪೂಜ್ಯ ಮಹಾಸ್ವಾಮಿಗಳು ಮಾಡುವಂಥ ಈ ಕಾರ್ಯಕ್ರಮನೇ ಸಾಕ್ಷಿ. ಅವರು ಎಷ್ಟು ಪ್ರೇಮಾಮಯರಾಗಿದ್ದಾರೆ ಅಂತಂದರೆ ಎಲ್ಲ ಸ್ವಾಮಿಗಳಿಗೂ ಪ್ರೀತಿಯಿಂದ ಕಾಣ್ತಕ್ಕಂಥ, ಎಲ್ಲರಿಗೂ ಹೃದಯವಂತಿಕೆಯಿಂದ ಕಾಣ್ತಕ್ಕಂಥ. ಕಾರಣ ಇವತ್ತು ಅವರ ಹುಟ್ಟುಹಬ್ಬಕ್ಕೆ ನಾನು ಬಂದಿದ್ದೇನೆ, ಅವರ ಪರವಾಗಿ ಮಾತನಾಡಬೇಕು, ಅವರ ಬಗ್ಗೆ ವರ್ಣನೆ ಮಾಡಬೇಕು ಅಂತಲ್ಲ. ಇವತ್ತು ಅವರ ಈ ಸಮಾಜದ ಮೇಲೆ ಇಟ್ಟಿರುವಂಥ ಪ್ರೀತಿ, ಇಲ್ಲಿ ವಿಶೇಷವಾಗಿ ಈ ವೇದಿಕೆ ಮೇಲೆ 3 ಜನ ಮಹಾತ್ಮರನ್ನ ಅವರು ಕರೆದು ಇವತ್ತು ಈ ವೇದಿಕೆ ಮೇಲೆ ಕೊಟ್ಟಿದ್ದಾರೆ. ಈ 3 ಪರಂಪರೆಯ ಗುರುಗಳು ಹಿಂದಿನ ಚನ್ನಬಸವ ಶಿವಯೋಗಿಗಳು ಈ ಭಾಗದಲ್ಲಿ ಬಹಳ ದೊಡ್ಡ ಪ್ರಭಾವಿ ಮಹಾತ್ಮರಾಗಿರುವುದಂಥವು. ಹಾಲ್ಕೂರದ ಚನ್ನಬಸವ ಶಿವಯೋಗಿಗಳು, ಶಿವಯೋಗಿ ಅನ್ನುವಂಥ ಪದ ಕೆಲವರಿಗೆ ನಾವು ಬಳಸ್ತೇವೆ, ಎಲ್ಲರಿಗೂ ಕೂಡ ಶಿವಯೋಗಿ ಅನ್ನುವುದಿಲ್ಲ. ಕೆಲವರಿಗೆ ಶಿವಯೋಗಿಯ ನಾವು ಅತನೇ ಶಿವಯೋಗಿ, ಅತನೇ ಮುರುಗೇಂದ್ರ ಶಿವಯೋಗಿಯನ್ನ ಬಿಟ್ಟರೆ 21ನೇ ಶತಮಾನದಲ್ಲಿ ಯಾರಿಗೆ ಶಿವಯೋಗಿ ಅಂತ ಕರೆದೇವೆ ಅಂತ ಕೇಳಿದ್ರೆ, ಒಂದು ಹಾರ್ಕೂಡದ ಚನ್ನಬಸವ ಶಿವಯೋಗಿಗಳು ಅಂತ ಕರೆದೇವೆ, ಇನ್ನು ಒಂದು ಬಬಲಾಳದ ಚನ್ನವೀರ ಶಿವಯೋಗಿಗಳು ಅಂತ ಕರೆದೇವೆ, ಮೂರನೇದು ಸಿದ್ದರಾಮ ಶಿವಯೋಗಿಗಳು ಜಿಡ್ಗ ಅಂತ ನಾವು ಕರೆದೇವೆ. ಈ 3 ಶಿವಯೋಗಿಯ ಪರಂಪರೆಯ ಉತ್ತರಾಧಿಕಾರಿಗಳು ಇವತ್ತು ಪೂಜ್ಯ ಚನ್ನವೀರ ಶಿವಾಚಾರ್ಯರ ಒಂದು ಈ ಗುರುವಂದನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಂದಿದ್ದೇವೆ. ನಾನಿವತ್ತು ವೇದಿಕೆ ಮುಖಾಂತರ ಎಲ್ಲ ಭಕ್ತರಿಗೆ ಈ ವ್ಯವಸ್ಥಾಪಕರಿಗೆ ಒಂದು ಮಾತನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಏನು ಅಂತ ಕೇಳಿದ್ರೆ, 57ನೆಯ ಹುಟ್ಟುಹಬ್ಬ ಅಂತ ಬರ್ತಿದ್ದಾರೆ, ಮುಂದಿನ ವರ್ಷ 58ನೆಯ ಗುರುವಂದನ ಅನ್ನುವಂಥ ಹೆಸರನ್ನು ಅದಕ್ಕೆ ನಾಮಕರಣ ಮಾಡ. ನಾವು ಗುರುಗಳಿಗೆ ನಮ್ಮ ಭಕ್ತಿಯನ್ನು ಸಮರ್ಪಣ ಮಾಡ್ತಕ್ಕಂಥದ್ದು, ನಿಮ್ಮೆಲ್ಲರ ಗುರು ವಂದನೆಯನ್ನ ಆ ಗುರುಗಳಿಗೆ ಸಮರ್ಪಣ ಮಾಡ್ತಕ್ಕಂಥದ್ದು. ಹೀಗಾಗಿ ಪೂಜ್ಯ ಗುರುಗಳ 57ನೆಯ ಗುರುವಂದನ ಮಹೋತ್ಸವ ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಲ್ಲ, ಇಷ್ಟು ಸಂತೋಷ ಅನ್ನಿಸ್ತದೆ ಅಂದರೆ, ಮೊನ್ನೆ ಪೂಜ್ಯ ಗುರುಗಳಿಗೆ ಕರ್ನಾಟಕ ರಾಜ್ಯದ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸರ್ಕಾರ ಅವರನ್ನು ನೀಡಿ ಗೌರವಿಸ್ತು. ನನಗನ್ನಿಸ್ತದೆ ಆ ಪ್ರಶಸ್ತಿಯಿಂದ ಗುರುಗಳ ಒಂದು ಘನತೆ ಗೌರವ ಏನು ಹೆಚ್ಚಾಗಲಿಲ್ಲ, ಆದರೆ ಪೂಜ್ಯ ಗುರುಗಳಿಂದ ಆ ಪ್ರಶಸ್ತಿಯ ಘನತೆ ಗೌರವ ಹೆಚ್ಚಾಯಿತು ಅಂತ ನನ್ನ ಭಾವನೆ. ಕಾರಣ ಇಂಥ ಮಹಾತ್ಮರಿಗೆ ಕೊಡ್ತಕ್ಕಂಥದ್ದು, ಗುರುತಿಸ್ತಕ್ಕಂಥದ್ದು ಇದು ಸರ್ಕಾರ. ಇವತ್ತು ನಿಜವಾಗಿಯೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದ ಒಬ್ಬ ಅತ್ಯಂತ ಶ್ರೇಷ್ಠ ಮಠಾಧೀಶರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿರ್ತಕ್ಕಂಥದ್ದು ಆ
ಅದು ಎಷ್ಟು ಮಟ್ಟಿಗೆ ಸಂತೋಷವನ್ನ ತಂತು ಅಂದ್ರೆ, ಆ ಪ್ರಶಸ್ತಿಯನ್ನ ತೆಗೆದುಕೊಂಡು ಅವರು ಆ ಭಕ್ತರ ಮನೆಗೆ ಬಂದಾಗ ನಾನು ಫೋನ್ ಮುಖಾಂತರ ಕರೆಯನ್ನ ಮಾಡಿ ಒಂದೇ ಮಾತನ್ನ ಹೇಳಿದೆ, ಇವತ್ತು ನಿಮಗೆ ಅಭಿನಂದನೆಗಳು, ಈ ಪ್ರಶಸ್ತಿ ನಿಮಗಲ್ಲ ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲಾ ಮಠಾಧೀಶರಿಗೆ ಸಲ್ಲತಕ್ಕಂಥ ಪ್ರಶಸ್ತಿಯನ್ನು ಅದಕ್ಕಾಗಿ ಅಂತ ಪೂಜ್ಯ ಗುರುಗಳಿಗೆ ಈ ಒಂದು ಪ್ರಶಸ್ತಿ ಅಲ್ಲ, ಇವತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಅಲ್ಲ, ರಾಷ್ಟ್ರ ಮಟ್ಟದ ಪದ್ಮಶ್ರೀ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಮುಂದಿನ ದಿನದಲ್ಲಿ ಅವರಿಗೆ ಬರಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸಿ, ನನಗೆ ನಮ್ಮ ಬಿ ನಾರಾಯಣ ಈ ಭಾಗದ ಶಾಸಕರು ನಮ್ಮ ಶ್ರೀ ಮಠದ ಪರಮ ಭಕ್ತರು ಅವರು ಎಷ್ಟು ಒಂದು ನಯ ವಿನಯದಿಂದ ತನು ಮನಧನದಿಂದ ಸೇವೆ ಸಲ್ಲಿಸಿದ್ದಾರೆ ಅಂತ ಕೇಳಿದ್ರೆ, ಬಸವಣ್ಣನ ನಾಡಿನಲ್ಲಿ ಒಬ್ಬ ಶಾಸಕ ಒಂದು ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸಮರ್ಪಕವಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅಂತಂದ್ರೆ, ಅದು ಬಹುಶಃ ಬಿ ನಾರಾಯಣ ಅವರು ಈ ಮಠಕ್ಕೆ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪರಂಪರೆ. ಜೊತೆಗೆ ಈ ಭೂಮಿಯ ಈ ಮಣ್ಣಿನ ಗುಣಧರ್ಮ, ಬಸವಣ್ಣನವರು ಅಂದಿನ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ಮುಗಿದ ಕೈ ಬಾಗಿದ ತೆಲೆ, ಮುಗಿದ ಕೈ ಬಾಗಿದ ತೆಲೆ, ಇದು ಭಕ್ತನ ನಿಲುವು. ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ ಅನ್ನುವಂಥ ಮಾತನ್ನು ಬಸವಣ್ಣನವರು ಹೇಳಿದ್ರಲ್ಲ, ಈ ಮಣ್ಣಿನ ಗುಣಧರ್ಮದಿಂದ ನಮ್ಮ ಈ ಭಾಗದ ಶಾಸಕರಾಗಿರುವಂಥ ಬಿ ನಾರಾಯಣ ಅವರು ಕೂಡ ಈ ಸಮಾರಂಭದಲ್ಲಿ ಹೇಗೆ ಸೇವೆಯನ್ನು ಮಾಡಿದ್ದಾರೆ ಅಂತಂದ್ರೆ, ಮುಗಿದ ಕೈ ಬಾಗಿದ ತೆಲೆ ಆಗಿ ಒಬ್ಬ ಶ್ರೇಷ್ಠ ಶಿಷ್ಯನಾಗಿ ಭಕ್ತನಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಎಲ್ಲ ಶ್ರೇಯಸ್ಸು ಆ ಶಾಸಕರಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಇನ್ನು ಹೆಚ್ಚಿನ ಆ ಒಂದು ಸೇವೆ ಮಾಡತಕ್ಕಂಥ ಅವಕಾಶ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅನ್ನುವಂಥ ಮತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಪರಮ ಪೂಜ್ಯರು ನನ್ನ ಮೇಲೆ ವಿಶೇಷವಾದಂಥ ಪ್ರೀತಿಯಿಂದ ಆಮಂತ್ರಣವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಎರಡು ಕಾರ್ಯಕ್ರಮಗಳಿಗೆ ತಾವು ಬರಬೇಕು ಅಂತ ಹೇಳಿದ್ರು. ಒಂದು ಕಾರ್ಯಕ್ರಮ ಗುರುವಂದನೆ, ಇನ್ನೊಂದು ಕಾರ್ಯಕ್ರಮ ಪೂಜ್ಯ ಗುರುಗಳ ಪುಣ್ಯಸ್ಮರಣ ಉತ್ಸವ, ಜಾತ್ರಾ ಮಹೋತ್ಸವ ಡಿಸೆಂಬರ್ 31. ಈ ಒಂದು ಸಮಾರಂಭಕ್ಕೆ ನಾನು ಇವತ್ತು ಬಂದಿದ್ದೇನೆ. 31ನೇ ತಾರೀಕಿನ ಸಮಾರಂಭಕ್ಕೂ ಕೂಡ ನಾನು ಹಾರ್ಕೂರು ಮಠಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಎನ್ನುವಂಥ ಮತ್ತೊಮ್ಮೆ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ಗುರುಗಳ ಒಂದು ಈ ಗುರುವಂದನ ನಾನು ಬಂದ ನಂತರ ಕೇಳಿದೆ, ಎಷ್ಟು ವರ್ಷದಿಂದ ಇದು ನಡ್ಕೊಂಡು ಬಂದಿದೆ ಅಂತ ಕೇಳಿದಾಗ ಪೂಜ್ಯ ಗುರುಗಳು ಹೇಳಿದ್ರು, ಇದು 7ನೇ ವರ್ಷದ ಕಾರ್ಯಕ್ರಮ ಅಂತ ಹೇಳಿದ್ರು. ನಾನಂದ 57 ವರ್ಷದ ಗುರುವಂದನ, ಬರೀ ಏಳನೇ ವರ್ಷದ ಸಮಾರಂಭ ಅಂತ ಹೇಳ್ತಿದ್ರು ಬುದ್ಧಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಾನು ಯಾವತ್ತೂ ಕೂಡ ಹುಟ್ಟುಹಬ್ಬ ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿರಲಿಲ್ಲ. ಮನೆಯ ಆಶ್ರಮದಲ್ಲಿ ಮಠದಲ್ಲಿ ನನಗೆ ಜನ್ಮವನ್ನು ಕೊಟ್ಟಿರುವಂಥ ನನ್ನ ತಾಯಿ ಬಂದು ಆರತಿಯನ್ನು ಮಾಡಿ ಒಂದಿಷ್ಟು ಸಿಹಿಯನ್ನು ತಿನ್ನಿಸಿ ನನಗೆ ಶುಭಾಶಯಗಳನ್ನು ಕೋರ್ತಿದ್ರು. ಅದಷ್ಟೇ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೆ. ಆದರೆ ನನ್ನ ಹುಟ್ಟುಹಬ್ಬ ಇಂಥ ವೈಭವದಿಂದ ಮಾಡ್ಕೋಬೇಕು ಅಂತ ನನ್ನ ಇಚ್ಛೆ ಇರಲಿಲ್ಲ. ಆದರೆ 7 ವರ್ಷಗಳ ಹಿಂದೆ ಸೂರ್ಯಕಾಂತ್ ಸಂಗೊಳ್ಳಿ ಅನ್ನುವಂಥವರು ಈ ಒಂದು ಹುಟ್ಟುಹಬ್ಬ ಗುರುಗಳಿಗೆ 50 ವರ್ಷ ತುಂಬುತ್ತದೆ ಅನ್ನುವಂಥ ಘೋಷಣೆಯನ್ನು ಮಾಡಿದಾಗ ಅವಾಗೆಲ್ಲ ಭಕ್ತರು ಸೇರಿಕೊಂಡು ಪ್ರಥಮದಲ್ಲಿ ಒಬ್ಬ ಮುಸಲ್ಮಾನ್ ಧರ್ಮದ ಇಸ್ಲಾಂ ಧರ್ಮದ ವ್ಯಕ್ತಿ ಗುರುಗಳಿಗೆ ಪ್ರಥಮ ತುಲಾಭಾರವನ್ನು ಮಾಡಿರ್ತಾರೆ. ಇದು ಭಾವೈಕ್ಯತೆ ಪರಂಪರೆ ನಮ್ಮ ದೇಶ, ಇದು ಭಾವೈಕ್ಯತೆ ಪರಂಪರೆ. ಬಹುಶಃ ಭಾವೈಕ್ಯತೆ ಪರಂಪರೆ ಇವತ್ತು ನಾವು ಯಾವುದಾದ್ರೂ ಮಠದಲ್ಲಿ ನೋಡಬೇಕು ಅಂತಂದ್ರೆ ಹಾರ್ಕೋಟ್ ಮಠದಲ್ಲಿ, ಜಿಡ್ಗಾ ಮಠದಲ್ಲಿ, ಬಗ್ಲಾ ಮಠದಲ್ಲಿ ನಿಜವಾದ ಭಾವೈಕ್ಯತೆ ಪರಂಪರೆ ಇವತ್ತು ತುಂಬಿ ತೋರಿಸ್ತಾರೆ. ಅಂತ ಒಂದು ಪರಂಪರೆಯಲ್ಲಿ ಬಂದಿರುವಂಥದ್ದು 7ನೇ ವರ್ಷಕ್ಕೆ ಆ ಎಲ್ಲ ಭಕ್ತರಿಗೆ ಯಾವತ್ತ ನನ್ನ ಹುಟ್ಟುಹಬ್ಬ ಅಂತ ಅಂದಾಗ ಇಲ್ಲ ನೀವು ಬೇಡ ಅಂತ ಅಂದ್ರೆ ನಮ್ಮ ಮನಸ್ಸಿಗೆ ನೋವು ಆಗ್ತದೆ ಅಂತಂದಾಗ, ನಿಮ್ಮ ಮನಸ್ಸಿಗೆ ನೋವು ಮಾಡಿ ನಾನು ಯಾಕೆ ಇರ್ಬೇಕು, ನಿಮ್ಮ ಮನಸ್ಸಿಗೆ ತೃಪ್ತಿ ಆಗ್ತದಂದ್ರೆ ನಿಮ್ಗೆ ಹ್ಯಾಂಗ ಅನಿಸ್ತದೆ ಹಾಗೆ ಮಾಡ್ರಿ ಅನ್ನುವಂಥ ಮಾತನ್ನ ಪೂಜ್ಯ ಗುರುಗಳು ಹೇಳಿದಾಗ 7ನೇ ವರ್ಷದ ಈ ಗುರುವಂದನ ಸಮಾರಂಭ ಪ್ರಾರಂಭ.
ಇಷ್ಟು ವೈಭವದಿಂದ ನಡೆದಿದೆ. ನಾವು ಭಗವಂತನ ಹತ್ರ ಬಸವಾದೀಶ್ವರನ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಏನು ಅಂತ ಕೇಳಿದ್ರೆ, ಪೂಜ್ಯ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಭಗವಂತನ ಆಶೀರ್ವಾದದಿಂದ ಒಳ್ಳೆ ಆರೋಗ್ಯವನ್ನ ಇರಲಿ. ಅವರಿಗೆ ಏನು, ನಾವು 57ನೇ ಗುರುವಂದನವನ್ನು ಮಾಡ್ತಾ ಇದ್ದೇವೆ, ಅವರಿಗೆ 100 ವರ್ಷ ತುಂಬಬೇಕು. ನಾವೆಲ್ಲರೂ ಶತಮಾನೋತ್ಸವವನ್ನು ಮಾಡ್ತೀವಿ ಅಂತ ಒಂದು ಆಶೀರ್ವಾದ ಭಗವಂತ ಅವರ ಮೇಲೆ ಇರಲಿ ಅನ್ನುವಂಥ ಮತ್ತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿ ಈ ವೇದಿಕೆ ಮೇಲೆ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಈ ಸಭಾಭವನವನ್ನು ನೋಡಿದಾಗ ಎಷ್ಟು ಅನುಭವ ಮಂಟಪದ ಪರಿಕಲ್ಪನೆ ನಮಗೆ ಬರ್ತದೆ. ಆ ಅನುಭವ ಮಂಟಪವನ್ನು ಆ ಬಸವಣ್ಣನವರ ಕಾಲದಲ್ಲಿ ಹೀಗೆ ನಡೀತಿತ್ತು ಅನ್ನುವಂಥ ಜೀವಂತ ಪ್ರತ್ಯಕ್ಷ ದೃಶ್ಯವನ್ನು ಇವತ್ತು ನಾವು ಕಂಡುಕೊಂಡಿದ್ದೇವೆ. ಹೀಗಾಗಿ ಈ ವೇದಿಕೆ ಮುಖಾಂತರ ಪೂಜ್ಯ ಗುರುಗಳ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಮಹಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ನಿಮ್ಮೆಲ್ಲರ ಪಟ್ಟಿ ಹಸಿದಿದೆ. ಉಪವಾಸ ಇದ್ದವ್ರ ಮುಂದೆ ಉಪನ್ಯಾಸ ಮಾಡೋದು ಬಹಳ ಪಾಪದ ಕೆಲಸ ಅಂತ ಹೇಳ್ತಾರೆ. ಇದಾದ ನಂತರ ಎಲ್ಲರೂ ಗುರುಗಳ ದರ್ಶನವನ್ನು ತಕ್ಕೊಂಡು ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಗುರುಗಳ ಜೊತೆಗೆ ಪಾತ್ರ ಆಗಬೇಕು ಅನ್ನುವಂಥ ಮತ್ತನ್ನು ಹೇಳ್ತಾ ನಮ್ಮ ರಾಜಶೇಖರ್ ಪಾಟೀಲ್ ಎಷ್ಟು ಸರಳ ಜೀವಿಗಳು ಅಂತಂದರೆ, ಹಿಂದಿನ ಬಸವರಾಜ್ ಪಾಟೀಲ್ ಇದ್ದಾಗಿನಿಂದ ಗುರುಗಳ ಅತ್ಯಂತ ಅಂಗ ಸೇವೆಯನ್ನು ಮಾಡಿರುವಂಥ ಶಿಷ್ಯರು. ಅಂಥವರ ಸುಪುತ್ರರಾಗಿ ಇವತ್ತು ರಾಜ್ಯದ ಮಂತ್ರಿಗಳಾಗಿ ಉಗ್ರಾಮದ ಶಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಗುರುಗಳ ಆಶೀರ್ವಾದ ಶ್ರೀರಕ್ಷೆ ಯಾವಾಗಲೂ ಇರಲಿ ಅನ್ನುವಂಥ ಮತ್ತನ್ನು ಹೇಳ್ತಾ ಭಗವಂತ ಕೋಭಾವು ಕೂಡ ಇಲ್ಲಿ ಬಂದಿದ್ದಾರೆ. ವೇದಿಕೆಯಲ್ಲಿ ಆಶೀರ್ವಾದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಗುರುಗಳ ಆಶೀರ್ವಾದ ಶ್ರೀರಕ್ಷೆ ಇರಲಿ. ಆಗಮಿಸುವಂಥ ಸಮಸ್ತ ಶ್ರೀ ಎಲ್ಲ ಮಠದ ಭಕ್ತರಿಗೆ ಶುಭವಾಗಲಿ. ಸರ್ವೇ ಜನ ಸುಖಿ ಹೋಗಬಹುದು. ಆರ್ಕೂಡ್ ವಾಹಿನಿಯ ಸಾರಥ್ಯ ಮತ್ತು ಸಂಯೋಜನೆ ರಾಜ್ಕುಮಾರ್ ಎಲ್ ದೇಗಾಂವ್ ಹಾರ್ಕೂಡ್, ಸಂಭಾಷಣೆ ಬರಹ ಮಾಣಿಕ್ ಆರ್ ಭೂರೆ, ಹಿನ್ನೆಲೆ ಧ್ವನಿ ಚಂದ್ರಕಾಂತ್ ಸ್ವಾಮಿ ನಾರಾಯಣಪುರ್, ಜ್ಯೋತಿ ಸೀಲ್ವಂತ್ ಮಾಣಿಕ್ ಆರ್ ಭೂರೆ, ಕ್ಯಾಮ್ರಾಮ್ಯಾನ್ ಜ್ಞಾನೇಶ್ವರ್ ಅತ್ಲಾಪುರ್. ಶ್ರೀ ಹಾರ್ಕೂಡ ವಾಹಿನಿಯು ರಾಜ್ಕುಮಾರ್ ಲಕ್ಷ್ಮಣ್ ರಾವ್ ದೇಗಾಂವ್ ಹಾರ್ಕೂಡ್ ಅವರ ಸಾರಥ್ಯದಲ್ಲಿ ಮುನ್ನಡೆಯಲಿದೆ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್.